ಓಕೆ ಏನೋ ಸ್ವಲ್ಪ ಹೇಳೋಣ ಇವತ್ತೆಲ್ಲ ಅಸ್ತವ್ಯಸ್ತ ಇದೆ ಸ್ವಲ್ಪ ಹೇಳ್ತೀನಿ ಜಸ್ಟ್ ಹಾಫ್ ಆ್ಯನ್ ಅವರ್ ಹೆಚ್ಚು ಹೇಳೋಕ್ಕಾಗಲ್ಲ ಫೋನೇ ಸಿಗ್ತಾ ಇಲ್ಲ ಓಕೆ ಏನೋ ಸ್ವಲ್ಪ ಹೇಳಿಬಿಡ್ತೀನಿ

ತಿಳಿಸುತ್ತವೆ ಅದರಿಂದ ಪ್ರಮಾಣ ಎಂದು ಹೇಳಬಹುದಾ ಪ್ರಮಾಣ ರೂಪವಾಗಿ ತಿಳಿಸುತ್ತಾ ಇದೆಯಾ ಅದು ಅದು ಪ್ರಶ್ನೆ ಏನಂದರೆ ವೇದಾಂತ ಪ್ರಮಾಣ ರೂಪವಾಗಿ ತಿಳಿಸುತ್ತಾ ಇದೇನು ಆದ್ದರಿಂದ ವೇದಾಂತವು ಪ್ರಮಾಣ ಎಂದು ಹೇಳಬಹುದಾ ಅದಕ್ಕೆ ಹೇಳ್ತಾರೆ ಒಂದು ಸ್ವಾಮೀಜಿ ಚೆನ್ನಾಗಿ ವೇದಾಂತಾಸ್ತು ಅಧ್ಯರೋಪಿತ ಪ್ರಮಾಣ ಇತಿ ಉಪಚರ್ಯತೆ ಎಂದು ಹೇಳಿದ್ದಾರೆ ಔಪಚಾರಿಕವಾಗಿ ಪ್ರಮಾಣವೇ ಹೊರತು ನಿಜವಾಗಿ ಪ್ರಮಾಣ ಎಂದು ಹೇಳೋಕ್ಕಾಗಲ್ಲ ಓಕೆ ಯಾಕಂದರೆ ಪ್ರತ್ಯಕ್ಷವು ಹೇಗೆ ವಿಷಯೀಕರಿಸುತ್ತದೋ ಪ್ರತ್ಯಕ್ಷ ಅನುಮಾನ ಹೇಗೆ ವಿಷಯೀಕರಿಸುತ್ತದೋ ಹಾಗೆ ಶ್ರುತಿ ಪ್ರಮಾಣ ಆತ್ಮವನ್ನು ವಿಷಯೀಕರಿಸ ವಿಷಯೀಕರಿಸುವುದು ಅಂದರೆ ಅರ್ಥ ಭಾಷೆ ಭಾಷಕ್ಕೆ ವಿಷಯವಾಗುವುದು ಶಬ್ದಕ್ಕೆ ವಿಷಯವಾಗುವುದು ಶಬ್ದಕ್ಕೆ ವಿಷಯವಾಗುವುದು ಅಂದರೆ ಶಬ್ದ ಸಂಬಂಧ ಇರುವುದು ಶಬ್ದದಿಂದ ಸಂಬಂಧ ಇರುವುದು ಎರಡನೇದೇನೆಂದರೆ ಮನಸ್ಸಿಗೆ ವಿಷಯ ಅಂದರೆ ಮನೋವೃತ್ತಿಗೆ ವಿಷಯವಾಗುವುದು ಇಲ್ಲಿ ಆತ್ಮ ಸ್ವತಃ ಸಿದ್ಧ ಎಂದು ಹಿಂದೆ ಹೇಳಿದ್ದೇವೆ ಅಪ್ರ ಅಪ್ರತ್ಯಾಖ್ಯೆಯ ಸ್ವಭಾವ ಅಂದರೆ ಅದನ್ನು ನಿರಾಕರಿಸಕ್ಕಾಗಲ್ಲ ನಿಷೇಧ ಮಾಡೋಕ್ಕಾಗದೇ ಇರುವಂಥ ಬಿಟ್ಟು 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 ಇರೋಕ್ಕಾಗಲ್ಲ ಯಾವುದನ್ನು ತಮ್ಮ ಅನುಭವದಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲವೋ ಅದು ಆತ್ಮ ಅಂದರೆ ಅನುಭವ ಸಿದ್ಧ ಸಿದ್ಧ ಅಂಥದ್ದು ವೇದಾಂತಾಸ್ತು ಅಧ್ಯಾರೋಪಿತ ಮತ್ತು ಬರೀ ಹಾಗಾದರೆ ಶಬ್ದಕ್ಕೆ ವಿಷಯವಲ್ಲ ವೃತ್ತಿಗೆ ವಿಷಯವಲ್ಲ ವೃತ್ತಿಗೆ ವಿಷಯವಲ್ಲ ಅಂದರೆ ಮನಸ್ಸಿನ ವೃತ್ತಿಯಿಂದ ಇದು ಎಂದು ತಿಳಿಸೋಕ್ಕಾಗಲ್ಲ ವೃತ್ತಿ ತದಾಕಾರವನ್ನು ಧರಿಸಲ್ಲ ಬ್ರಹ್ಮಾಕಾರ ಏಕೆ ಬ್ರಹ್ಮ ಅಂದರೆ ಚೈತನ್ಯ ಸ್ವರೂಪ ವೃತ್ತಿಕ ವಿಷಯವಾಗಲ್ಲ ಅಂದರೆ ವೃತ್ತಿ ಆತ್ಮಾಕಾರವನ್ನು ತಾಳಲ್ಲ ಎಂದರ್ಥ ಯಾರು ಬ್ರಹ್ಮಾಕಾರ ವೃತ್ತಿ ಎಂದು ಹೇಳ್ತಾರೋ ಅದು ವಿರೋಧವಾಗುತ್ತದೆ ಏಕೆಂದರೆ ಬ್ರಹ್ಮಕ್ಕೂ ಆಕಾರವಿಲ್ಲ ಒಂದು ಒಬ್ಬರನ್ನು ಕೇಳಿದ್ದೀವಿ ಬ್ರಹ್ಮಕ್ಕೂ ಆಕಾರವಿಲ್ಲ ವೃತ್ತಿ ಹೇಗೆ ಆಗುತ್ತದೆ ಬ್ರಹ್ಮಾಕಾರ ವೃತ್ತಿ ಹೇಗೆ ಆಗುತ್ತದೆ ಬ್ರಹ್ಮಾಕಾರ ವೃತ್ತಿ ಅಂದರೆ ಜನರು ಬ್ರಹ್ಮಕ್ಕೆ ಆಕಾರವೇ ಇಲ್ಲವಲ್ಲ ಎಂದು ಕೆಲವರು ಪ್ರ ಆಕ್ಷೇಪ ಮಾಡಿದ್ದಾರೆ ಅದಕ್ಕೆ ಅವರು ಅಂದರೆ ವ್ಯಾಖ್ಯಾನಕಾರರು ಏನೆಂದು ಹೇಳ್ತಾರೆಂದರೆ ಬ್ರಹ್ಮಕ್ಕೂ ಯಾವ ಆಕಾರವಿದೆಯೋ ಅದೇ ಆಕಾರ ಅಂದರೆ ಲೌಕಿಕ ಪದಾರ್ಥಗಳ ಹಾಗೆ ಆಕಾರ ಇರಬೇಕು ಎಂಬ ನಿಯಮವಿಲ್ಲ ಹೇಗಿದೆಯೋ ಅದೇ ಆಕಾರ ಹಾಗೆ ಒಪ್ಪ ಒಪ್ಪಬೇಕು ಎಂದು ಹೇಳಿದ್ದಾರೆ ಹಾಗಾದರೂ ಪರಮಾತ್ಮ ಅಥವಾ ಚೈತನ್ಯ ಆತ್ಮ ಹೇಗಿದೆಯೋ ಅದೇ ಅಲ್ಲಿ ಬ್ರಹ್ಮಾಕಾರ ಹೇಗೆ ಆಗುತ್ತದೆ ಅಂದರೆ ಇದರಲ್ಲಿ ಪ್ರಶ್ನಕರ್ತುವಿನ ಪ್ರಶ್ನಕರ್ತೃವಿನ ಮನಸ್ಸಿನಲ್ಲಿ ಯಾವ ಸಂದೇಹವಿದೆಯೋ ಆ ಸಂದೇಹಕ್ಕೆ ನಿವೃತ್ತಿ ಆಗಲಿಲ್ಲ ಪ್ರಶ್ನಕರ್ತೃವಿನ ಸಂದೇಹವೇನೂ ಎರಡಂಶಗಳು ಬ್ರಹ್ಮಕಿ ಆಕಾರವಿಲ್ಲವಲ್ಲ ಅಂತಃಕರಣವು ಬ್ರಹ್ಮ ಆಕಾರ ಹೇಗೆ ಆಗುತ್ತದೆ ಎಂದು ಈ ಅರ್ಥದಲ್ಲಿ ಅವರು ತಗೊಂಡರು ಆದರೆ ಎರಡನೆಯದು ಬ್ರಹ್ಮಕಿ ಆಕಾರವಿಲ್ಲದೆ ಬಿಡಲಿ ಪರವಾಗಿಲ್ಲ ಆಕಾರವಿಲ್ಲದಿದ್ದರೆ ಇಲ್ಲಿ ಇರಲಿ ಬಿಡಲಿ ಆದರೆ ವೃತ್ತಿಕ ವಿಷಯವು ಹೇಗಾಗುವುದು ಈ ಪಾಯಿಂಟನ್ನು ಅವರು ಹೇಳಲಿಲ್ಲ ಅವರೇನು ಹೇಳ್ತಾರೆ ವೃತ್ತಿಕ ವಿಷಯವಾಗಲೇಬೇಕು ಒಂದು ಸೈಡು ಒಂದು ಪಕ್ಕ ಏನು ಹೇಳ್ತಾರೆ ವೃತ್ತಿ ಇಲ್ಲ ಹೇಳ್ತಾರೆ ಬ್ರಹ್ಮ ಬ್ರಹ್ಮ ಬ್ರಹ್ಮವು ವೃತ್ತಿ ವಿಷಯವಲ್ಲ ಎಂದು ಒಂದು ಪಕ್ಕ ಹೇಳ್ತಾರೆ ಮತ್ತೆ ಬ್ರಹ್ಮಾಕಾರ ವೃತ್ತಿ ಆಗುತ್ತದೆ ಎಂದು ಇನ್ನೊಂದು ಕಡೆ ಹೇಳ್ತಾರೆ ಆದ್ದರಿಂದ ಇದು ಸ್ವಲ್ಪ ತೊಂದರೆ ಆಗ್ತದೆ ಇದರು ಪರಸ್ಪರ ವಿರುದ್ಧ ಮಾತುಗಳನ್ನು ಹೇಳ್ತಾರೆ ಮೊದಲು ಬ್ರಹ್ಮಕ್ಕೆ ಆಕಾರವಿಲ್ಲ ಬ್ರಹ್ಮವು ವಿಷಯವಲ್ಲ ಎಂದು ಒಂದು ಸೈಡು ಹೇಳ್ತಾರೆ ಮನ್ನ ಮತ್ತೊಂದು ವಿಷಯದಲ್ಲಿ ಬ್ರಹ್ಮಾಕಾರ ವೃತ್ತಿ ಆಗುತ್ತದೆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆತ್ಮ ಗೊತ್ತಾಗುತ್ತದೆ ಎಂದು ಬ್ರಹ್ಮವು ವಿಷಯವೇ ಆಗಲ್ಲವಲ್ಲ ಅಂದರೆ ಅವರೇನು ಹೇಳ್ತಾರೆ ವೃತ್ತಿವ್ಯಾಪ್ತಿ ಇರುತ್ತದೆ ಫಲವ್ಯಾಪ್ತಿ ಇರಲ್ಲ ಬ್ರಹ್ಮಾಕಾರ ವೃತ್ತಿ ಇರುತ್ತದೆ ಆ ವೃತ್ತಿಯಿಂದ ಬ್ರಹ್ಮ ಗೊತ್ತಾಗಲ್ಲ ಬ್ರಹ್ಮದಲ್ಲೇ ವೃತ್ತಿ ಗೊತ್ತಾಗ್ತದೆ ಆದರೆ ವೃತ್ತಿ ವ್ಯಾ ಈ ವೃತ್ತಿವ್ಯಾಪ್ತಿ ಫಲವ್ಯಾಪ್ತಿ ಭಾಷಾಕಾರರು ಹೇಳಲಿಲ್ಲ ಸ್ವಾಮೀಜಿ ಹೇಳಲಿಲ್ಲ ನಾನು ಹೇಳಲಿಲ್ಲ ಇದು ಪಂಚದಶಿ ಮುಂತಾದ ಪ್ರಕ್ರಿಯೆಗಳಲ್ಲಿ ಕಂಡುಬರುತ್ತದೆ ಈ ವೃತ್ತಿವ್ಯಾಪ್ತಿ ಫಲವ್ಯಾಪ್ತಿ ಎಂಬುದು ಈ ಮಾತು ನಾನು ಬಳಸಲಿಲ್ಲ ಅದು ಬಿಡಿ ಅದರಿಂದ ನೀವೇನೋ ಇದು ನೆನಪಿಟ್ಕೊಳ್ಳಬೇಡಿ ಇದು ಮನಸ್ಸಿನಲ್ಲಿಟ್ಕೊಂಡು ಇದು ಶಂಕರರ ಪ್ರಕ್ರಿಯೆಯಿಂದ ತಿಳ್ಕೊಳ್ಳಬೇಡಿ ಸೊ ಅವರೇನು ಹೇಳ್ತಾರೆ ವೃತ್ತಿವ್ಯಾಪ್ತಿ ಇದೆ ಅಂದರೆ ಬ್ರಹ್ಮಾಕಾರ ವೃತ್ತಿ ಆಗುತ್ತದೆ ಆದರೆ ಅದು ಆ ವೃತ್ತಿಯಿಂದ ಅರಿವು ಗೊತ್ತಾಗಲ್ಲ ಅರಿವಿನಲ್ಲೇ ವೃತ್ತಿ ಇರುತ್ತದೆ ಇಷ್ಟು ಮಾತ್ರ ಒಪ್ಕೊಳ್ತಾರೆ ಅರಿವಿನಲ್ಲೇ ವೃತ್ತಿ ಇರುತ್ತದೆ ಸರಿಯಾಗಿದೆ ಆದರೂ ಬ್ರಹ್ಮಾಕಾರ ವೃತ್ತಿವ್ಯಾಪ್ತಿಯಾದರೂ ಹೇಗೆ ಇದೇ ಪ್ರಶ್ನೆ ವೃತ್ತಿವ್ಯಾಪ್ತಿ ಅಂದರೆ ಬ್ರಹ್ಮಾಕಾರ ವೃತ್ತಿಯಾದರೂ ಆಗುವುದು ಹೇಗೆ ಅವರು ಆಗುತ್ತದೆ ಎಂದು ಹೇಳ್ತಾರೆ ಅದು ಆಗದಿದ್ದರೆ ನಿಮಗೆ ಅಜ್ಞಾನ ಹೋಗುವುದೇ ಇಲ್ಲ ಎಂದು ಹೇಳ್ತಾರೆ ಅದೇನೋ ವಿಚಿತ್ರವಾಗಿದೆ ಇಲ್ಲಿ ಮಾತ್ರ ಭಾಷಕಾರರು ಹೇಳ್ತಾರೆ ವೇದಾಂತಾಸ್ತು ಅಧ್ಯಾರೋಪಿತ ಅತದ್ಧರ್ಮನಿವ ಅತದ್ಧರ್ಮ ನಿವರ್ತನೇ ಹೇಳ್ತಾರೆ ಹೊರತು ಅಂದರೆ ಅಧ್ಯಸ್ಥವು 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 ಅಧ್ಯಸ್ಥವನ್ನು ತಿಳಿಸುವುದೇ ಅತದ್ಧರ್ಮ ನಿವೃತ್ತಿ ಅಂದರೆ ಅರ್ಥವೇನು ಅತದ್ಧ ನಿವೃತ್ತಿ ಅಂದರೆ ಆತ್ಮ ತತ್ ಅಂದರೆ ಆ ಪರಮಾತ್ಮ ಅತತ್ ಅಂದರೆ ಪರಮಾತ್ಮ ಅಲ್ಲದ ಇನ್ನೊಂದು ಆ ಇನ್ನೊಂದು ಧರ್ಮ ಆತ್ಮಕ್ಕೆ ಸೇರಿದ್ದು ಎಂದು ತಿಳ್ಕೊಂಡಿದ್ದೀವಿ ಅಂದ್ರೇನು ಪರಮಾತ್ಮಗಿಂತ ಬೇರೆ ಇನ್ನೊಂದಿದೆ ಅಂದರೆ ಅನಾತ್ಮ ಇದೆ ಆ ಅನಾತ್ಮವು ಆತ್ಮನ ಧರ್ಮ ಎಂದು ತಿಳ್ಕೊಂಡಿದ್ದೀವಲ್ಲ ಅನಾತ್ಮವನ್ನು ಆತ್ಮ ಎಂದು ತಿಳ್ಕೊಂಡಿದ್ದೀವಲ್ಲ ಇದನ್ನು ಅಧ್ಯಾಸ ಹೇಳಿದ್ದೀವಿ ಈ ಅಧ್ಯಾಸವನ್ನು ತೆಗೆಯುವುದು ಅಂದರೆ ಅನಾತ್ಮ ಧರ್ಮ ಆತ್ಮಕ್ಕಿಲ್ಲ ನಾವು ಆತ್ಮವನ್ನು ತಿಳಿಯುವಾಗ ಏನೆಂದು ತಿಳ್ಕೊಳ್ತೀವಿ ಯಾವುದೋ ವೃತ್ತಿಯಿಂದ ತಿಳ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ಯಾವುದೋ ವೃತ್ತಿಯಿಂದ ಆತ್ಮನನ್ನು ತಿಳ್ಕೊಳ್ತಾ ಇದ್ದೀವಿ ಅಹಂ ಪ್ರತ್ಯಯ ಅಹಂ ಪ್ರತ್ಯಯ ಜೊತೆಗೆ ಪ್ರತ್ಯಯನೂ ಇದೆ ಆತ್ಮವನ್ನು ನಾನೆಂಬ ಪ್ರತ್ಯಯ ಮೂಲಕ ತಿಳ್ಕೊಳ್ತಾ ಇದ್ದೀವಲ್ಲ ಅದು ಇದಂ ಸಾಪೇಕ್ಷವಾದ ಅಹಂಪ್ರತ್ಯಯ ಆದರೆ ಆತ್ಮ ಯಾವ ಪ್ರತ್ಯಯಕ್ಕೆ ವಿಷಯವಲ್ಲ ಎಲ್ಲ ಪ್ರತ್ಯಯಗಳೂ ಅನಾತ್ಮ ಅನಾತ್ಮ ಅಂದ್ರೇನು ಇಲ್ಲ ಎಂದರ್ಥ ಆತ್ಮಕ್ಕಿಂತ ಬಿಡಿಯಾಗಿಲ್ಲ ಎಲ್ಲವೂ ನಿಜವಾಗಿ ಮೂಲ ಸ್ವರೂಪದಲ್ಲಿ ಚೈತನ್ಯ ಸ್ವರೂಪವಾದ ಆತ್ಮವೇ ಆತ್ಮಕ್ಕಿಂತ ಬಿಡಿಯಾಗಿ ಯಾವುದಿಲ್ಲ ಆದ್ದರಿಂದ ಅಧ್ಯಸ್ಥವು ಅಧ್ಯಸ್ಥ ಎಂದು ತಿಳ್ಕೊಂಡರೆ ಆತ್ಮಕ್ಕೆ ಸೇರಿದ್ದಲ್ಲ ಎಂದು ತಿಳ್ಕೊಳ್ಳುವುದೇ ಅತದ್ಧರ್ಮ ಅಧ್ಯಾರೋಪಣ ನಿವರ್ತನ ಆತ್ಮಕ್ಕೆ ಆತ್ಮಕ್ ಆತ್ಮಕ್ ಆತ್ಮನದಲ್ಲದ ಆತ್ಮನದಲ್ಲದ ಧರ್ಮವು ಆತ್ಮಕ್ಕೆ ಅಂಟಿಸಿದಂತೆ ನೋಡ್ತೀವಿ ಇದು ಅಧ್ಯಾಸ ಇದು ಆ ಧರ್ಮ ಆತ್ಮನದಲ್ಲ ಆತ್ಮಕ್ಕೆ ಸೇರಿದ್ದಲ್ಲ ಎಂದು ತಿಳ್ಕೊಳ್ಳುವುದೇ ಅಧ್ಯಾಸ ಅಲ್ಲವೇ ಅಂದರೆ ಆತ್ಮ ಶುದ್ಧ ಚೈತನ್ಯವೇ ಆಗಿದೆ ಶುದ್ಧ ಚೈತನ್ಯವು ಹೇಗೆ ಸುಷುಪ್ತಿಯಲ್ಲಿ ನೋಡಿ ಸುಷುಪ್ತಿಯಲ್ಲಿ ಜಾಗೃತ ವೃತ್ತಿ ಇದೆಯಾ ಸ್ವಪ್ನ ವೃತ್ತಿ ಇದೆಯಾ ಸುಷುಪ್ತಿ ಎಂಬ ಅವ್ಯಕ್ತ ವೃತ್ತಿ ಇದೆಯಾ ಆತ್ಮಗೆ ಜಾಗೃತ ವೃತ್ತಿ ಇಲ್ಲ ಸ್ವಪ್ನ ವೃತ್ತಿ ಇಲ್ಲ ಅವ್ಯಕ್ತ ವೃತ್ತಿ ಇಲ್ಲ ಈ ಯಾವ ವೃತ್ತಿ ಆತ್ಮಕ್ಕೆ ಸೇರಿದ್ದಲ್ಲ ಎಂದು ತಿಳ್ಕೊಳ್ಳುವುದು ಅತದ್ಧ ಧರ್ಮ ಅಧ್ಯಾರೋಪಣ ನಿವೃತ್ತಿ ನಿವೃತ್ತಿ ಏನು ಆತ್ಮ ಜಾಗೃತವಸ್ಥಾ ಅಲ್ಲ ಜಾಗೃತ ಪ್ರಮಾತೃ ಅಲ್ಲ ಜಾಗ್ರದವಸ್ಥಾ ಅಲ್ಲ ಸ್ವಪ್ನಾವಸ್ಥಾ ಅಲ್ಲ ಸುಷುಪ್ತಿ ಎಂಬುದು ಒಂದು ಅವ್ಯಕ್ತವಾಗಿ ಅವಸ್ಥೆಯಾಗಿ ತಿಳ್ಕೊಂಡರೆ ಅದು ಆತ್ಮಕ್ಕೆ ಸೇರಿದ್ದಲ್ಲ ಆತ್ಮಕ್ಕೆ ಸೇರಿದ್ದಲ್ಲ ಅಂದರೆ ಆತ್ಮದ ಸ್ವರೂಪಕ್ಕೆ ಸೇರಿದ್ದಲ್ಲ ಆತ್ಮವನ್ನು ತಪ್ಪಾಗಿ ತಿಳ್ಕೊಂಡಾಗ ತೋರಬಹುದು ಅದು ಬೇರೆ ಆತ್ಮದಲ್ಲೇ ಇರುತ್ತದೆ ಹೀಗೆ ನೋಡಿ ಆತ್ಮದಲ್ಲೇ ಇರುತ್ತದೆ ಆತ್ಮಕ್ಕೆ ಸೇರಿದ್ದಲ್ಲ ಇದು ನೋಡಿ ಆತ್ಮದಲ್ಲಿ ಇರುತ್ತದೆ ಆತ್ಮಕ್ಕೆ ಸೇರಿದ್ದಲ್ಲ ಹೀಗೆ ತಿಳಿಯಬೇಕು ಆತ್ಮದಲ್ಲೇ ಇರುತ್ತದೆ ಅಂದರೆ ಅರ್ಥವೇನು ಆತ್ಮದಲ್ಲೇ ಅಧ್ಯಾರೋಪವಾಗಿದೆ ಆತ್ಮಕ್ಕಿಂತ ಬಿಡಿಯಾಗಿಲ್ಲ ಆದರೆ ಆತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ ಸ್ವರೂಪ ದೃಷ್ಟಿಕಿಲ್ಲ ಹೀಗೆ ತನ್ನ ಸುಷುಪ್ತಿ ಅನುಭವ ದೃಷ್ಟಿಗೆ ಜಾಗ್ರತ್ತು ಸ್ವಪ್ನ ಸುಷುಪ್ತಿ ಎಂಬುದು ಒಂದು ಅವಸ್ಥೆಯಾಗಿಲ್ಲ ಸುಷುಪ್ತಿ ಅನುಭವ ದೃಷ್ಟಿಕೆ ಸುಷುಪ್ತಿಯ ಅವಸ್ಥೆ ಆಗಲ್ಲ ನೋಡಿ ಸುಷುಪ್ತಿ ಅವಸ್ಥೆ ಆಗುವುದೇ ಎಚ್ಚರ ದೃಷ್ಟಿ ಇನ್ನೇನಿಲ್ಲ ಸುಷುಪ್ತಿ ನೀವು ಸುಷುಪ್ತಿಯನ್ನು ಹೇಗಿದ್ದೀರೋ ಆ ಅನುಭವ ದೃಷ್ಟಿಗೆ ನೋಡಿದ್ದರೆ ಅದು ಸುಷುಪ್ತಿ ಅವಸ್ಥೆ ಆಗಲ್ಲ ಸುಷುಪ್ತಿ ಅವಸ್ಥೆ ನೀವು ಎಚ್ಚರ ದೃಷ್ಟಿಯಿಂದ ನೋಡುವಾಗಲೇ ಅದು ಅವಸ್ಥೆ ಆಗುತ್ತದೆ ಅಲ್ಲವೇ ಅದು ಎಚ್ಚರ ದೃಷ್ಟಿಯಿಂದ ಸುಷುಪ್ತಿಯನ್ನು ನೋಡಿದಾಗಲೇ ಅದು ಅವ್ಯಕ್ತ ಎಂಬುದು ಸ್ವಲ್ಪ ಹೊತ್ತಿದ್ದು ಮತ್ತೆ ಬರುತ್ತೀನಿ ಎಂಬುದು ಅಲ್ಲಿ ಜಾಗೃತ ಪ್ರಪಂಚ ಅಭಾವ ಎಂಬುದು ಜಾಗೃತ ಪ್ರಪಂಚ ಈಗ ಇಲ್ಲ ಮತ್ತೆ ಬರುತ್ತದೆ ಅನಿಸುವುದು ಸ್ವಲ್ಪ ಹೊತ್ತೇ ಇರುತ್ತೀನಿ ಅನಿಸುವುದು ಅಲ್ಲಿ ನನಗೇನು ಗೊತ್ತಿರಲಿಲ್ಲ ಎಂದು ಅನಿಸುವುದು ಇದೆಲ್ಲ ಎಚ್ಚರ ದೃಷ್ಟಿಯಿಂದ ಸುಷುಪ್ತಿಯನ್ನು ತಿಳಿಯುವಕ್ಕೆ ಪ್ರಯತ್ನ ಮಾಡಿದಾಗ ಸುಷುಪ್ತಿ ಕುರಿತು ನಮಗೆ ಅನಿಸಿರುವ ಅನಿಸಿಕೆ ಈ ಅನಿಸಿಕೆಯನ್ನೇ ಸುಷುಪ್ತಿ ಕುರಿತು ಎಚ್ಚರ ದೃಷ್ಟಿಯಿಂದ ಅನಿಸಿರುವ ಅನಿಸಿಕೆ ಮೂರು ಬಗೆಯಿರುತ್ತದೆ ಅದೇ ಸುಷುಪ್ತಿ ಸ್ವರೂಪ ಕುರಿತು ಜಾಗ್ರತ್ತು ಎಂದು ಒಂದು ಅನಿಸಿಕೆ ಕನಸು ಎಂದೊಂದು ಅನಿಸಿಕೆ ಈ ಎರಡಲ್ಲದ ಸುಷುಪ್ತಿ ಎಂಬುದು ಇನ್ನೊಂದು ಅನಿಸಿಕೆ ಈ ಮೂರು ಅನಿಸಿಕೆಗಳೇ ಒಂದೇ ಸುಷುಪ್ತಿ ಸ್ವರೂಪ ಕುರಿತು ನಮಗೆ ಮೂರು ಬಗೆಯಾದ ಅನಿಸಿಕೆಗಳಿವೆ ಒಂದು ಎಚ್ಚರ ಎಂಬುದು ಸುಷುಪ್ತಿ ಕುರಿತಿನ ಅನಿಸಿಕೆಯೇ ಸುಷುಪ್ತಿ ಎಂಬುದು ಎಚ್ಚರಕ್ಕಿಂತ ಬಿಡಿಯಾದದ್ದಲ್ಲ ಅದು ಸುಷುಪ್ತಿಯಲ್ಲೇ ಇದೆ ಆದರೆ ಬಿಡಿ ಇದೆ ಎಂದು ಅನಿಸುತ್ತಾ ಸುಷುಪ್ತಿಯಲ್ಲಿದೆ ಇದು ವಿಚಿತ್ರ ನೋಡಿ ಹಗ್ಗ ಹಾವು ಏನು ಮಾಡ್ತದೆ ಹಗ್ಗದಲ್ಲೇ ಇದ್ದುಕೊಂಡು ಹಗ್ಗ ಅಲ್ಲ ಹಾವು ಎಂದು ಅನಿಸುತ್ತದೆ ಅನಿಸುವುದು ಹಾವು ಆ ಅನಿಸುವುದು ಬೇರೆ ಆಗುವುದರಿಂದ ಅದು ಹಗ್ಗಕ್ಕಿಂತ ಬೇರೆ ಅನಿಸುತ್ತದೆ ನೋಡಿ ಹಗ್ಗಕ್ಕಿಂತ ಹಗ್ಗಕ್ಕಿಂತ ಬೇರೆ ಅನಿಸುವಾಗ ಹಗ್ಗವನ್ನು ಬಿಟ್ಟಿದ್ದೇವೆ ಅನಿಸುತ್ತದೆ ಹಗ್ಗವನ್ನು ಬಿಟ್ಟಿದ್ದೇವೆ ಎನ್ನುವುದು ಹಗ್ಗವೇ ಅನಿಸುತ್ತದೆ ಅದು ನೋಡಿ ಹಗ್ಗ ಅಲ್ಲ ಎಂಬುದು ಹಗ್ಗವೇ ಅನಿಸುತ್ತದೆ ಹಾಗೆ ಎಚ್ಚರ ಎಂಬ ಅನಿಸಿಕೆ ಎಲ್ಲಿದೆ ಸುಷುಪ್ತಿಯಲ್ಲೇ ಇದೆ ಸುಷುಪ್ತಿ ಕುರಿತೇ ಅನಿಸುತ್ತದೆ ಸುಷುಪ್ತಿಯಲ್ಲೇ ಅನಿಸುತ್ತದೆ ಸುಷುಪ್ತಿ ಕುರಿತೇ ಅನಿಸುತ್ತದೆ ಸುಷುಪ್ತಿಯಿಂದ ಹೊರಗೆ ಬಂದಿಲ್ಲ ಹೊರಗೆ ಎಂಬಂತೆ ಅನಿಸಿಕೆ ಸುಷುಪ್ತಿಯಲ್ಲಿದೆ ವ್ಯತ್ಯಾಸ ನೋಡಿ ಸುಷುಪ್ತಿಯಿಂದ ಎಚ್ಚರ ಅಂದರೆ ಹೊರಗೆ ಯಾರೂ ಬಂದಿಲ್ಲ ಏಕೆ ಹೊರಗೆ ಎಂಬುದಿಲ್ಲ ಸುಷುಪ್ತಿಯಿಂದ ಹೊರಗೆ ಎಂಬುದು ಇಲ್ಲ ಹೊರಗೆ ಎಂಬುದು ಅನಿಸುತ್ತಾ ಸುಷುಪ್ತಿಯಲ್ಲೇ ಇರ್ತೀವಿ ಆ ಸುಷುಪ್ತಿಯೇ ಇದ್ದುಕೊಂಡು ಸುಷುಪ್ತಿಯಲ್ಲ ಎಂದು ಅನಿಸುತ್ತದೆ ಅಷ್ಟೇ ಹೊರತು ಸುಷುಪ್ತಿ ಬಿಟ್ಟು ಎಚ್ಚರಕ್ಕೆ ಯಾರೂ ಬರಲ್ಲ ಏಕೆ ಸುಷುಪ್ತಿ ಬಿಟ್ಟು ಎನ್ನುವುದು ಎಂಥದ್ದಿಲ್ಲ ಬಿಡುವುದು ಹೊರಗೆ ಹೋಗುವುದು ಹೊರಗೆ ಎಂಬುದೇ ಇಲ್ಲ ಏಕೆ ಎಲ್ಲವೂ ಅನಂತ ಅಖಂಡ ಸರ್ವವ್ಯಾಪಕವಾದ ಆದಾಗ ಸುಷುಪ್ತಿಯನ್ನು ಬಿಟ್ಟು ಹೊರಗೆ ಈ ಮಾತುಕರ್ಥವಿಲ್ಲ ನಿಜವಾಗಿ ನೋಡಿದ್ದಾರೆ ಏಕೆ ಸುಷುಪ್ತಿ ಅನಂತ ಅನಂತಕ್ಕಿಂತ ಹೊರಗೆ ಎಲ್ಲಿ ಹೋಗ್ತೀರಿ ಅಖಂಡ ಅನಂತ ಅನಂತ ಅಂದರೆ ಎಷ್ಟಿದೆಯೋ ಇರುವಿಕೆ ಎಲ್ಲ ಸುಷುಪ್ತೆ ಅಂದರೆ ಇರುವಿಕೆ ಎಲ್ಲ ಸುಷುಪ್ತೆ ಇದ್ದರೆ ಸುಷುಪ್ತಿಯಿಂದ ಹೊರಗೆ ಒಳಗೆ ಮಾತು ಮಾತುಕರ್ತವೇ ಇಲ್ಲ ಏಕೆ ಒಳಗೆ ಹೊರಗೆ ಎಲ್ಲ ಸುಷುಪ್ತಿ ಒಳಗೇನೆ ಇದೆ ಒಳಗೆ ಹೊರಗೆ ಎಂಬ ಅನುಭವಗಳೆಲ್ಲ ಸುಷುಪ್ತಿಯ ಇರುವನ್ನು ಇಟ್ಟುಕೊಂಡೇ ತೋರ್ತವೆ ಅಂದರೆ ಸುಷುಪ್ತಿಯ ಇರವು ಸುಷುಪ್ತೆ ಇರವು ಇರವೇ ಸುಷುಪ್ತಿ ಸುಷುಪ್ತಿ ಅರಿವೋ ಅರಿವೇ ಸುಷುಪ್ತಿ ಅರಿವನ್ನು ಬಿಟ್ಟು ತೋರಲ್ಲ ಅರಿವನ್ನು ಬಿಡುವುದೇ ಇಲ್ಲ ಸುಷುಪ್ತಿ ಯಾವ ಅರಿವೋ ಅರಿವೋ ಸುಷುಪ್ತಿ ಯಾವ ಇರಿವೋ ಇರವನ್ನು ನಿಮಗೆ ಎಚ್ಚರ ಅನುಭವಕ್ಕೆ ಬರುವಾಗ ಇರವನ್ನು ಬಿಟ್ಟು ಅನುಭವಕ್ಕೆ ಬರುತ್ತದೆ ಇರವು ಇರೋ ಇರವನ್ನು ಬಿಡಲ್ಲ ಸುಷುಪ್ತಿಯೂ ಇದೇ ಎಂದೇ ಅನಿಸುತ್ತದೆ ಎಚ್ಚರವೂ ಇದೇ ಎಂದೇ ಅನಿಸುತ್ತದೆ ಎಚ್ಚರವು ಇದೇ ಅನಿಸುತ್ತಾ ಇದೆ ಅಂದರೆ ಇರವನ್ನು ಬಿಟ್ಟಿಲ್ಲ ಎಂದರ್ಥ ಸುಷುಪ್ತಿ ಎಚ್ಚರವು ಇದೇ ಅಂದನಿಸುತ್ತದೆ ಜಾಗ್ರತ್ತು ಇದೆ ಎಂಬ ಎಂದು ರೂಪವಾಗೇ ಅನುಭವಕ್ಕೆ ಬರುವುದರಿಂದ ಇರವನ್ನು ಬಿಟ್ಟು ಎಚ್ಚರ ಅನುಭವ ಆಗಲ್ಲ ಅರಿವನ್ನು ಬಿಟ್ಟು ಎಚ್ಚರ ಅನುಭವ ಆಗಲ್ಲ ನಿಜವಾಗಿ ಎಚ್ಚರ ಎಂಬುದು ಜಾಗ್ರತೆಂಬುದು ಒಂದು ಅರಿವೇ ಒಂದು ಬಗೆಯಾದ ಅರಿವು ಅಂದರೆ ಏನು ಅರಿವನ್ನು ಬಿಟ್ಟಿಲ್ಲ ಎಂದರ್ಥ ಒಂದು ಬಗೆಯಾದ ಇರವು ಅಂದರೆ ಇರುವನ್ನು ಬಿಟ್ಟಿಲ್ಲ ಎಚ್ಚರ ಎಂಬುದು ಕನಸೆಂಬುದು ಇರವನ್ನು ಬಿಟ್ಟಿಲ್ಲ ಅರಿವನ್ನು ಬಿಟ್ಟಿಲ್ಲ ಅರಿವಾಗೇ ಇದ್ದೀವಿ ಇರವಾಗೇ ಇದ್ದೀವಿ ಅಂದರೆ ಸುಷುಪ್ತಿಯನ್ನು ಬಿಟ್ಟಿಲ್ಲ ಇರವು ಅರಿವಿನ ಇರವು ಅರಿವಿನ ಸ್ವರೂಪವೇ ಸುಷುಪ್ತಿ ಆಗುವುದರಿಂದ ಸುಷುಪ್ತಿಯನ್ನು ಬಿಟ್ಟು ಎಚ್ಚರ ಆಗಲ್ಲ ಸುಷುಪ್ತಿಯನ್ನು ಬಿಟ್ಟು ಜ ಕನಸು ಕನಸೂ ಆಗಲ್ಲ ಆದ್ದರಿಂದ ಜಾಗ್ರತ್ ಸ್ವಪ್ನಗಳು ಸುಷುಪ್ತಿಯನ್ನು ಬಿಟ್ಟು ಇಲ್ಲ ಆದರೆ ಸುಷುಪ್ತಿಗಿಂತ ಬೇರೆ ಎಂದು ಅನಿಸುತ್ತದೆ ಹಾಂ ಅದು ನೋಡಿ ಬಿಡುವುದು ಬೇರು ಅನಿಸಿಕೆ ಬೇರು ವ್ಯತ್ಯಾಸ ನೋಡಿ ಹಾವೆಂಬುದು ಹಗ್ಗಕ್ಕಿಂತ ಬೇರೆ ಅಲ್ಲ ಬೇರೆ ಎಂಬ ಅನಿಸಿಕೆಯೇ ಹೊರತು ಬೇರೆ ಅಲ್ಲ ವ್ಯತ್ಯಾಸ ನೋಡಿ ನೀವು ನೋಡಿ ಆಭರಣ ಚಿನ್ನಕ್ಕಿಂತ ಏನೋ ಅತಿರಿಕ್ತ ಚಿನ್ನಕ್ಕಿಂತ ಹೆಚ್ಚು ಅನಿಸುತ್ತದೆ ಚಿನ್ನವೇ ಅಲ್ಲ ಚಿನ್ನವು ಏನೋ ಆಯಿತು ಅನಿಸುತ್ತದೆ ಆದರೆ ಚಿನ್ನವನ್ನು ಬಿಟ್ಟು ತೋರಲ್ಲ ನಿಮ್ಮ ಯಾವುದೇ ಆಭರಣ ಆಗಲಿ ಚಿನ್ನವನ್ನು ಬಿಡಲ್ಲ ಬಿಡುತ್ತದೇನು ಚಿನ್ನವನ್ನು ಬಿಟ್ಟು ಆಭರಣ ಇರಕ್ಕೆ ಆಗಲ್ಲ ಮಡಿಕೆಗಳು ಯಾವುದೇ ಆಗಲಿ ಮಣ್ಣನ್ನು ಬಿಡಲ್ಲ ಮಣ್ಣುಗಿಂತ ಹೊರಗೆ ತೋರಲ್ಲ ಮಡಿಕೆ ಮಣ್ಣನ್ನು ಬಿಟ್ಟು ಹೊರಗೆ ತೋರ್ತದೆ ತೋರಲ್ಲ ಚಿನ್ನ ಚಿನ್ನವನ್ನು ಬಿಟ್ಟು ಆಭರಣ ಚಿನ್ನಕ್ಕೆ ಹೊರಗೆ ತೋರ್ತದೆ ಔಟ್ಸೈಡ್ ಚಿನ್ನ ಅಲ್ಲ ಹಾಗೇ ಚಿನ್ನವನ್ನು ಬಿಡದೆ ಆಭರಣ ಹೇಗೆ ತೋರ್ತದೋ ಮಣ್ಣನ್ನು ಬಿಡದೆ ಮಡಿಕೆ ಹೇಗೆ ತೋರ್ತದೋ ಅರಿವನ್ನು ಬಿಡದೆ ಎಚ್ಚರ ತೋರ್ತದೆ ಕನಸನ್ನು ಬಿಡದೆ ಎಚ್ಚರ ತೋರ್ತದೆ ಐ ಮೀನ್ ಸಾರಿ ಸುಷುಪ್ತಿಯನ್ನು ಬಿಡದೆ ಕನಸು ತೋರ್ತದೆ ಸುಷುಪ್ತಿಯನ್ನು ಬಿಡದೆ ಎಚ್ಚರ ತೋರ್ತದೆ ನಾನು ತಪ್ಪು ಹೇಳಿದ್ದೀನಿ ಮತ್ತೊಂದು ಸಲ ಹೇಳ್ತೀನಿ ಸರಿ ಮಾಡಿಕೊಂಡು ಸುಷುಪ್ತಿಯನ್ನು ಇರವನ್ನು ಅರಿವನ್ನು ಬಿಡದೆ ಎಚ್ಚರ ತೋರ್ತದೆ ಅರಿವನ್ನು ಬಿಡದೆ ಕನಸು ಅಂದರೇನು ಕನಸು ಅರಿವಿನ ರೂಪವಾಗೇ ಕನಸು ಅರಿವಿನದ ಒಂದಾನೊಂದು ಬಗೆ ಅರಿವಿನ ಒಂದಾನೊಂದು ಬಗೆ ಎಚ್ಚರ ಅರಿವೆ ಅದು ಇರವೇ ಆದರೆ ನಮಗೆ ಸುಷುಪ್ತಿಯನ್ನು ಬಿಟ್ಟು ಬಂದಿದ್ದೇವೆ ಎಂದು ಅನಿಸಿಕೆಯೇ ಹೊರತು ಯಾರು ಬಿಡಲ್ಲ ಯಾರು ಹೊರಗೆ ಹೋಗಲೇಕೆ ಹೊರಗೆ ಎಂಬುದೇ ಇಲ್ಲ ಆದ್ದರಿಂದ ಸುಷುಪ್ತಿಯನ್ನು ಬಿಟ್ಟು ಯಾರು ಹೋಗಲ್ಲ ಇನ್ನೇನೋ ಬಂತು ಎಂದು ಅನಿಸುತ್ತದೆ ಅಷ್ಟೇ ಆದ್ದರಿಂದ ಇದನ್ನು ಅತದ್ದರ್ಮ ಅಧ್ಯಾರೋಪಣ ಇಷ್ಟೆಲ್ಲ ಏಕೆ ಹೇಳಿದ್ದೀವಿ ಅತದ್ಧ ಧರ್ಮ ಅಧ್ಯಾರೋಪಣ ಅಂದರೆ ಏನು ಇದು ಅರ್ಥವಾಗಬೇಕು ಅದೇ ಇದ್ದುಕೊಂಡು ಅದಲ್ಲದು ಎಂದು ಅನ್ನಿಸೋದು ಉದಾಹರಣೆಗೆ ಒಬ್ಬ ಮನುಷ್ಯನನ್ನು ನೋಡ್ತೀವಿ ಇವರು ನೋಡಿ ಇವರು ಇನ್ನೊಬ್ಬರೆಂದು ತಿಳ್ಕೊಂಡು ಬಿಡ್ತೀವಿ ಅವನೇ ನೋಡ್ತಾನೆ ಅವನನ್ನೇ ನೋಡಿ ಇವನು ಮಂಜುನಾಥ ನೋಡಿ ಅವರು ಯಾನು ಅವರು ಇನ್ನೊಬ್ಬರು ಎಂದು ತಿಳ್ಕೊಂಡು ಬಿಡ್ತೀವಿ ಮಂಜುನಾಥನನ್ನೇ ನೋಡು ಏನು ಹೇಳ್ತೀವಿ ಅವರು ಶ್ರೀನಿವಾಸ ಎಂದು ತಿಳ್ಕೊಳ್ತೀವಿ ಅವನನ್ನೇ ಅವನೇ ಇವನು ಶ್ರೀನಿವಾಸ ಅಲ್ಲವೇ ಶ್ರೀನಿವಾಸ ಅಲ್ಲಪ್ಪ ಶ್ರೀನಿವಾಸ ಅಲ್ಲ ಓ ಎದುರಾಗಿದ್ದಾನೆ ನೇರಾಗಿ ನೋಡ್ತಾ ಇದ್ದಾನೆ ಇನ್ನೊಬ್ಬರು ಅನ್ಕೊಳ್ತಾನೆ ನೋಡಿ ಅಂದರೆ ಅನುಭವದಿಂದ ಸುಷುಪ್ತಿ ಬಿಟ್ಟು ಹೋಗ್ತಾ ಇಲ್ಲ ಇರವು ಬಿಟ್ಟು ಹೋಗ್ತಾ ಇಲ್ಲ ಅರಿವು ಬಿಟ್ಟು ಹೋಗ್ತಾ ಇಲ್ಲ ಅರಿವು ಬಿಡಕ್ಕೂ ಆಗಲ್ಲ ಅರಿವು ಇರುವು ಬಿಟ್ಟೇ ಹೋಗಲ್ಲ ಅರಿವು ಇರುವೇ ಒಂದು ಬಗೆಯಾದ ಅರಿವು ಒಂದು ಬಗೆಯಾದ ಇರುವು ಅಷ್ಟೇ ಚಿನ್ನವೇ ಒಂದು ಬಗೆಯಾಗಿ ತೋರಿದ್ದರೆ ಆಭರಣ ಹೇಳ್ತೀವಿ ಚಿನ್ನಗಿಂತ ಬೇರೆ ಅಲ್ಲ ಚಿನ್ನದ ಒಂದು ಬಗೆ ಆ ಒಂದು ಬಗೆಕೆ ಅತದ್ಧ ಅಧ್ಯಾರೋಪಣ ಎಂದು ಹೇಳಿದ್ದೀವಿ ಅದಲ್ಲದ ಅದಲ್ಲದ ಅಂದರೆ ಅತಿರಿಕ್ತ ಸಮಥಿಂಗ್ ಎಡಿಷನಲ್ ಸಮಥಿಂಗ್ ಮೋರ್ ಅನಿಸುತ್ತದೆ ಬಟ್ ಅದೇ ಅದನ್ನೇ ಅದಕ್ಕಿಂತ ವಿಲಕ್ಷಣ ಅನಿಸುತ್ತದೆ ಅದು ನೋಡಿ ಆದ್ದರಿಂದ ಅತದ್ಧ ಅಧ್ಯಾರೋಪಣ ನಿವರ್ತನಂ ಅದೇ ಇಟ್ಟುಕೊಂಡು ಅದು ಇನ್ನೊಂದು ಅನಿಸುತ್ತಲ್ಲ ಆ ಇನ್ನೊಂದು ಅಲ್ಲಪ್ಪ ಅದು ಅದೇ ಅದನ್ನು ನೀವು ಬಿಟ್ಟೇ ಇಲ್ಲ ನೀವು ಅನಿಸುವಾಗಲೂ ಬಿಟ್ಟಿಲ್ಲ ಸುಷುಪ್ತಿಕಿಂತ ಬೇರೆ ಎಂದು ಅನಿಸಿದಾಗಲೂ ನೀವು ಸುಷುಪ್ತಿಯನ್ನು ಬಿಟ್ಟಿಲ್ಲ ಸುಷುಪ್ತಿಯನ್ನೇ ಎಚ್ಚರವಾಗಿ ನೋಡ್ತಾ ಇದ್ದೀರಿ ಸುಷುಪ್ತಿಯನ್ನೇ ಸ್ವಪ್ನವಾಗಿ ನೋಡ್ತಾ ಇದ್ದೀರಿ ಸುಷುಪ್ತಿಯನ್ನೇ ಒಂದು ಅವಸ್ಥಾ ಎಂದು ತಿಳ್ಕೊಂಡು ಬಿಟ್ಟಿದ್ದಿರಿ ಸುಷುಪ್ತಿಯನ್ನು ಅವಸ್ಥಾ ತಿಳ್ಕೊಂಡರೆ ಸುಷುಪ್ತಿಯ ಸ್ವರೂಪ ಅದನ್ನೇ ಅವಸ್ಥಾ ಎಂದು ತಿಳಿಯುವುದು ಒಂದು ಕಲ್ಪನೆ ಅಷ್ಟೇ ಸುಷುಪ್ತಿಯನ್ನೇ ಇದ್ದು ಅದನ್ನು ಅವಸ್ಥಾ ಎಂದು ತಿಳ್ಕೊಂಡು ಬಿಟ್ಟಿದ್ದೀವಿ ಅಷ್ಟೇ ಅದರಿಂದ ಈ ಅತದ್ಧ ಅಧ್ಯಾರೋಪಣ ನಿವರ್ತಕತ್ವೇನಾ ಅಂದರೆ ಇದು ಬೇರೆ ಎಂದು ಅನಿಸಿದ್ದು ಆ ಅನಿಸಿಕೆ ತಪ್ಪು ಅದು ಅದೇ ಅಪ್ಪ ಅದು ಸುಷುಪ್ತೆ ಸುಷುಪ್ತಿಯನ್ನು ಬಿಟ್ಟು ಎಲ್ಲಿಯೂ ಹೋಗಲಿಲ್ಲ ಎಂದಿಗೂ ಹೋಗಲಿಲ್ಲ ಹೋಗಕ್ಕಾಗಲ್ಲ ನೀವು ಹಿಂದೆ ಆಗಲಿ ಈಗಾಗಲಿ ಮುಂದೆ ಆಗಲಿ ಸುಷುಪ್ತಿಯನ್ನು ಬಿಟ್ಟಿಲ್ಲ ಸುಷುಪ್ತಿ ಆಗಿದ್ದೇವೆ ಬಿಡುವುದೆಂಬುದು ಅನಿಸಿಕೆಯೇ ಹೊರತು ಬಿಡು ಬಿಡುವುದೆಂಬುದು ಆ ಸುಷುಪ್ತಿಯನ್ನೇ ಅಲ್ಲ ಎಂದು ಅನಿಸಿದ್ದೆ ಅಷ್ಟೇ ಎಂದು ಅನಿಸಿಕೆ ಅನಿಸಿಕೆಯೇ ಹೊರತು ನಿಜವಾಗಿಲ್ಲ ಎಂದು ತಿಳ್ಕೊಂಡರೆ ಅದೇ ಅತದ್ದರ್ಮಾಧ್ಯಪಣ ನಿವರ್ತನಾ ಆಯಿತು ಅಷ್ಟೇ ಹೊರತು ಬ್ರಹ್ಮವನ್ನು ವಿಷಯೀಕರಿಸುವುದಿಲ್ಲ ಬ್ರಹ್ಮಾಕಾರ ವೃತ್ತಿಯಿಲ್ಲ ಅವರೇನು ಹೇಳ್ತಾರೆ ಬ್ರಹ್ಮಾಕಾರ ವೃತ್ತಿ ಇರುತ್ತದೆ ಎಂದು ಹೇಳ್ತಾರೆ ಓಕೆ ಬ್ರಹ್ಮದ ಆಕಾರ ವೃತ್ತಿ ಇಲ್ಲ ಅದರಿಂದ ಶ್ರುತಿ ಏನು ಹೇಳ್ತದಂದರೆ ಶು ಬ್ರಹ್ಮವನ್ನು ಬ್ರಹ್ಮ ವಿಷಯವಲ್ಲ ಸ್ವತಃಸಿದ್ಧ ಸ್ವತಃಸಿದ್ಧವು ವಿಷಯವಂತೆ ಅನಿಸುತ್ತದೆ ವಿಷಯ ಅಂದ್ರೇನು ಯಾವುದೋ ಒಂದು ಪ್ರತ್ಯಯ ವಿಷಯ ಪ್ರತ್ಯಯ ವಿಷಯವಾಗದೇ ಇರುವ ಸ್ವಪ್ರಕಾಶ ಪ್ರಕಾಶದಲ್ಲಿ ತೋರುವುದಂತೆ ಅರಿವಿನ ಸ್ವರೂಪ ಅರಿವಿಗೆ ತೋರುವುದು ಅನಿಸುತ್ತದೆ ಅಂದರೆ ಅರ್ಥವೇನು ಅನಾತ್ಮ ಅಂದರೇನು ಅರಿವಿನ ಸ್ವರೂಪವಾಗಿರುವ ಪರಮಾತ್ಮ ಅರಿವಿಗೆ ತೋರುವುದು ಅರಿವಿಗೆ ಗೊತ್ತಾಗುವುದು ಅನಿಸುತ್ತಾ ಇದೆ ಈ ಅರಿವಿಗೆ ಗೊತ್ತಾಗುವುದು ಎಲ್ಲಿದಪ್ಪ ಅಂಥದ್ದೇನಾದರೂ ಇದೆ ಅರಿವಿಗೆ ಗೊತ್ತಾಗುವುದು ಅರಿಗಿ ಅರಿವಿಗೆ ತೋರುವುದು ಅರಿವಿ ಅರಿವಿನ ಸ್ವರೂಪವಾಗಿರುವ ಪರಮಾತ್ಮ ಅರಿವಿಗೆ ತೋರುವುದು ಅರಿವಿಗೆ ಅನಿಸುವುದು ಈ ಅರಿವಿಗೆ ಅನಿಸುವದೆನ್ನುವುದು ತಪ್ಪು ಅದು ಅರಿವೇ ಅನಿಸುವದೆನ್ನುವುದೇ ನಿಮಗೆ ಅನಿಸಿತಾ ಅದೇ ಅನಿಸಿಕೆ ಆ ಅನಿಸಿಕೆಯೇ ನಿಜವಾಗಿಲ್ಲ ಅರಿವಿಗೆ ಅನಿಸುವುದೇನೋ ಅದು ಅರಿವೆ ಅರಿವೇ ಅರಿವಿಕೆ ಅನಿಸುವುದು ಅನಿಸುತ್ತಾ ಇದೆ ಅಂಥದ್ದಿಲ್ಲವೇ ಇಲ್ಲಪ್ಪ ಅದೇ ತಪ್ಪು ಎಂದು ತಪ್ಪನ್ನು ತಪ್ಪಾಗಿ ತಿಳಿಸಿದ್ದರೆ ಅದು ಅರಿವೆ ಅನಿಸಿಕೆ ಎಂಬುದೇ ಇಲ್ಲ ಏಕೆ ಅರಿ ಅರಿವು ಅನಿಸುತ್ತದೆ ಅನಿಸಿದ್ದರೆ ಅರಿವು ವಿಷಯವಾಗುತ್ತದೆ ಯಾರಿಗೆ ವಿಷಯ ಅರಿವು ಅರಿವಿಗೆ ವಿಷಯ ಅರಿವು ಅರಿವಿಗೆ ವಿಷಯವಾಗ್ತದೆ ಅನಿಸಿಕೆಗೆ ವಿಷಯವಾಗ್ತದ ಹಾಗಲ್ಲ ಆದ್ದರಿಂದ ಆ ಅನಿಸಿಕೆ ವಿಷಯ ಎಂಬುದು ಅರಿವಿನ ಸ್ವರೂಪದಲ್ಲಿ ಕಲ್ಪಿತ ಎಂದು ಕಲ್ಪಿತವನ್ನು ಕಲ್ಪಿತ ಎಂದು ತಿಳ್ಕೊಂಡರೆ ಅರಿವು ಮಾತ್ರ ಇದೆ ಎಂದು ತಿಳ್ಕೊಂಡಿದಲ್ಲ ಇದೇ ಅತದ್ದರ್ವ ಅಧ್ಯಾರೋಪಣ ನಿವರ್ತನ ಈ ಪದಗಳು ಸಿಕ್ಕಿಸ್ತವೆ ಅತೋದ್ಧಮ ಅಧ್ಯಾರೋಪಣ ನಿವರ್ತ ನಿವರ್ತನ ಅಂದರೆ ಅವರೇನು ಹೇಳಿದರೋ ಗೊತ್ತಾ ನನ್ನ ಮೂಲ ಗುರು ಏನು ಹೇಳಿದ್ರೆ ಗೊತ್ತಾ ಇದೆಲ್ಲ ಹೇಳಿದರೆ ಜನರನ್ನು ವಿಮರ್ಶೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಹಾಂ ಅದಕ್ಕೋಸ್ಕರ ಇನ್ನು ಮೇಲೆ ನಾನು ಯೂಟ್ಯೂಬ್ ಹಾಕಲ್ಲ ಎಲ್ಲ ಬಿಟ್ಟು ಬಿಡ್ತಾ ಇದ್ದೀನಿ ಬಿಕಾಸ್ ಪೀಪಲ್ ಆರ್ ಫೀಲಿಂಗ್ ವೆರಿ ಮಚ್ ಅಫೆಂಡೆಡ್ ಈಗ ಈಗ ಈ ಫೇಸ್ಬುಕ್ ತಪ್ಪಲ್ಲ ಎಂದು ಫೇಸ್ಬುಕ್ ಮಾಡ್ತಾ ಇದ್ದೀನಿ ಈಗ ಅಷ್ಟೇ ಯೂಟ್ಯೂಬ್ ನಾನು ಹಾಕಲ್ಲ ಈಗ ಇವತ್ತೇನೋ ಫೋನೇ ಸಿಗ್ತಾ ಇಲ್ಲ ಯೂಟ್ಯೂಬ್ ರೆಕಾರ್ಡೇ ಹಾಕ್ತಾ ಇಲ್ಲ ರೆಕಾರ್ಡ್ ಮಾಡಿದ್ದರೂ ಪಕ್ಕ ಕಟ್ತೀನಿ ಹೋದರೂ ಯಾವುದೋ ಹಾಕಲ್ಲ ಈಗ ಪೀಪಲ್ ಆರ್ ಫೀಲಿಂಗ್ ಅಫೆಂಡೆಡ್ ಸೊ ಎನಿವೇ ಇದು ಅವರೇನು ಹೇಳಿದ್ದರು ನಮ್ಮ ಮೂಲ ವಿದ್ಯಾಗುರು ಅತದ್ಧರ್ಮ ಅಧ್ಯಾರೋಪಣ ನಿವರ್ತನ ಅಂದರೆ ಅನಾತ್ಮವು ಅಲ್ಲ ಎಂದು ತೆಗೆದು ಬಿಡುವುದು ಅತದ್ಧರ್ಮ ಅಧ್ಯಾರೋಪಣ ಆಯಿತು ಅನಾತ್ಮವು ಅನಾತ್ಮ ಎಂದು ತಿಳ್ಕೊಂಡ ನಂತರ ಆತ್ಮ ಏನು ಎಂದು ಗೊತ್ತಾಗಬೇಕಂತೆ ಅನಾತ್ಮವನ್ನು ಅನಾತ್ಮ ಎಂದು ತಿಳ್ಕೊಂಡಾಗ ಆತ್ಮವೇನು ಎಂದು ತಿಳಿಯಬೇಕಂತೆ ಅದು ತಿಳಿಯಬೇಕೆಂದರೆ ಮತ್ತೆ ಅದಕ್ಕೆ ಅಖಂಡಾಕಾರ ವೃತ್ತಿ ಆತ್ಮಾಕಾರ ವೃತ್ತಿ ಬ್ರಹ್ಮಾಕಾರ ವೃತ್ತಿ ಬೇಕಂತೆ ನೀವು ಅನಾತ್ಮ ಅಲ್ಲ ಎಂದು ನಿಷೇಧ ಮಾಡಿದ್ದರೆ ಜ್ಞಾನವಾಗಲ್ಲ ಅವರು ಹೇಳ್ತಾರೆ ಭಾಷ್ಯಕಾರರು ಮತ್ತು ಭಾಷ್ಯಕಾರರು ಅತದ್ದರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಅದೇ ಜ್ಞಾನ ಎಂದು ಹೇಳಿದ್ದಾರಲ್ಲ ಅತದ್ಧರ್ಮ ಅಧ್ಯಾರೋಪಣ ನಿವರ್ತವನವೇ ಜ್ಞಾನ ಎಂದು ಭಾಷ್ಯಕಾರರು ಹೇಳಿದ್ದಾರೆ ಅವರು ಭಾಷ್ಯಕಾರಕ್ಕೆ ಇನ್ನೊಂದು ಅತಿರಿಕ್ತವಾಗಿ ಸೇರಿಸಿಕೊಂಡರು ಏನು ಭಾಷ್ಯಕಾರರು ಏನು ಹೇಳಿದ್ದರೆಂದರೆ ಮೊದಲನೇ ಹೆಜ್ಜೆ ಹೇಳಿದ್ದರಷ್ಟೇ ಎರಡನೇ ಹೆಜ್ಜೆ ಬ್ರಹ್ಮಾಕಾರ ವೃತ್ತಿ ಹೇಳಲಿಲ್ಲ ಅಷ್ಟೇ ಅನಾತ್ಮವನ್ನು ತೆಗೆದುಬಿಟ್ಟಾಗ ಇದು ಆತ್ಮ ಎಂದು ತಿಳಿಯಬೇಕಂತೆ ತಾನು ಬ್ರಹ್ಮ ತಾನು ಅನಾತ್ಮ ಅಲ್ಲ ದೇಹವಲ್ಲ ಇಂದ್ರಿಯವಲ್ಲ ಮನಸ್ಸಲ್ಲ ಎಂದು ಬಿಡಿಸಿ ನಾನು ಬಿಡಿಸ್ಕೊಂಡ ನಂತರ ನಾನು ಬ್ರಹ್ಮ ಎಂದು ತಿಳಿಯಬೇಕಂತೆ ಅದು ಅಹಂಕ ಅದು ಬ್ರಹ್ಮಾಕಾರ ವೃತ್ತಿ ಆಗಬೇಕು ಆ ವೃತ್ತಿಯಿಂದಲೇ ನಾನು ಬ್ರಹ್ಮ ಎಂದು ಗೊತ್ತಾಗ್ತದೆ ಇಲ್ಲದಿದ್ದರೆ ಅನಾತ್ಮ ಮಾತ್ರ ನಿಷೇಧವಾಗಿದ್ದರೆ ಆಗಲ್ಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮರಿ ಅತದ್ಧರ್ಮ ಅಧ್ಯಾರೋಪಣ ನಿವರ್ತನ ಅಷ್ಟೇ ಹೇಳಿದರು ನಿವೃತ್ತಿ ಮಾತ್ರ ತೆಗೆಯುವುದು ಮಾತ್ರ ಅನಾತ್ಮವು ಅಲ್ಲ ಎಂದು ತೆಗೆದು ಬಿಟ್ಟರೆ ಈಗ ಸ್ವತಃ ಸಿದ್ಧ ಬ್ರಹ್ಮ ಇದೆ ಅಂತ ಅವರು ಹೇಳ್ತಾರೆ ಅದು ಅಸ ಅದಲ್ಲ ಭಾಷ್ಯಕಾರರ ಮಾತು ಸರಿಯಾಗಿದೆ ಆ ಮಾತುಕೆ ಆ ಅರ್ಥ ಅಲ್ಲ ಭಾಷ್ಯಕಾರರು ಹೇಳಿದ್ದು ಮೊದಲನೇ ಹೆಜ್ಜೆ ಹೇಳಿದ್ದಾರೆ ಬ್ರಹ್ಮಕಾರ ವೃತ್ತಿಯಲ್ಲಿ ಹೇಳಲಿಲ್ಲ ಆದ್ದರಿಂದ ಅನಾತ್ಮ ನಿವೃತ್ತಿ ಮಾಡಿ ಮತ್ತು ಆತ್ಮನೂ ವೃತ್ತಿ ಆಗಬೇಕು ಅಂದರೆ ಭಾಷ್ಯಕಾರ ವಾಕ್ಯವನ್ನು ಹೇಗೆ ತಿರುಚಿ ಭಾಷ್ಯಕಾರ ಹೇಳಿದ್ದನ್ನು ಅರ್ಧನೇ ಹೇಳಾಯಿತು ಒಂದು ಹೆಜ್ಜೆನೇ ಹೇಳಿದ್ದಾರೆ ಇನ್ನೊಂದು ಹೆಜ್ಜೆ ಹೇಳಲಿಲ್ಲ ಆ ಹೆಜ್ಜೆ ನಾವು ಸೇರಿಸಿಕೊಳ್ಳಬೇಕು ಅದು ಬ್ರಹ್ಮಾಕಾರ ವೃತ್ತಿ ಎಂದು ಅವರು ಹೇಳ್ತಾರೆ ಆಯಿತಾ ಬ್ರಹ್ಮಾಕಾರ ವೃತ್ತಿ ಏಕೆ ಬ್ರಹ್ಮಾಕಾರ ವೃತ್ತಿ ಆಗದಿದ್ದರೆ ಮೂಲ ವಿದ್ಯೆ ಹೋಗಲ್ಲ ಕಾರಣ ವಿದ್ಯೆ ಹೋಗಲ್ಲ ಅನಾತ್ಮ ನಿವೃತ್ತಿ ಅಂದರೆ ಅಧ್ಯಾಸ ನಿವೃತ್ತಿ ಅಷ್ಟೇ ಅವರು ಹೇಳಿದ್ದೇನೆಂದರೆ ಅಧ್ಯಾಸ ಹೋಗುತ್ತದೆ ಅಷ್ಟು ಮಾತ್ರದಿಂದ ಬ್ರಹ್ಮ ಜ್ಞಾನವಾಗಲ್ಲ ಅದಕ್ಕೆ ಅಖಂಡಾಕಾರ ವೃತ್ತಿಯಾದರೆ ನಾಶವಾದರೆ ಅವಾಗ ಆಗುತ್ತದೆ ಈಗ ಇದು ಅವರ ಪ್ರಕ್ರಿಯೆ ನಾನು ಭಾಷ್ಯಕಾರರು ಸಚ್ಚಿದಾನಂದ ಸ್ವಾಮೀಜಿ ನೋಡಿದಾಗ ಏನು ಗೊತ್ತಾಯ್ತಂದರೆ ಅಧ್ಯಾಸವೇ ಅಧ್ಯಾಸಕ್ಕೆ ಅಧಿಷ್ಠಾನ ಬ್ರಹ್ಮ ಬ್ರಹ್ಮವನ್ನೇ ತಪ್ಪಾಗಿ ತಿಳ್ಕೊಂಡಿದ್ದೀವಿ ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ತಿಳ್ಕೊಂಡಿರುವ ಆ ಅಧ್ಯಾಸವನ್ನು ತೆಗೆಯುವುದೆಂದರೆ ಅಧ್ಯಾಸದ ನಿವೃತ್ತಿ ಎಲ್ಲಿ ಕೊನೆಗಾಣುತ್ತದೆ ಅರಿವಿನ ಸ್ವರೂಪದಲ್ಲೇ ಕೊನೆಗಾಣುತ್ತದೆ ಆದ್ದರಿಂದ ಮತ್ತೆ ಇನ್ನೂ ಬ್ರಹ್ಮಾಕಾರ ವೃತ್ತಿ ಏನಿಲ್ಲ ಬ್ರಹ್ಮಾಕಾರ ವೃತ್ತಿ ಅಸಂಭವ ಬ್ರಹ್ಮಾಕಾರ ವೃತ್ತಿ ಎಂಬುದೇನಿಲ್ಲ ಅಧ್ಯಸ್ಥವು ಬ್ರಹ್ಮಗಿಂತ ಬೇರೆ ಅನಿಸಿತಲ್ಲ ಆ ಬೇರೆ ಬಿಟ್ಟು ಹೋದರೆ ಬೇರೆ ಎಂಬ ಅನಿಸಿಕೆ ಬಿಟ್ಟು ಹೋದರೆ ಅನಿಸಿಕೆ ಬಿಟ್ಟು ಹೋದರೆ ಏನಾಗುತ್ತದೆ ಅದೂ ಅರಿವಿನಲ್ಲೇ ಮುಳುಗಿ ಹೋಗುತ್ತದೆ ಅದೇ ಜ್ಞಾನ ವೃತ್ತಿ ಜ್ಞಾನ ಏನು ಅರಿವಿಗಿಂತ ಬೇರೆ ಎಂದು ಅನಿಸಿರುವ ಅನಿಸಿಕೆ ಅರಿವಿನಲ್ಲೇ ಮುಳುಗಿ ಹೋಗುವುದು ಅರಿವಿಗಿಂತ ಬೇರೆ ಎಂದು ಅನಿಸಿಕೆ ಬಿಡುವುದೆಂದರೆ ಆ ಅನಿಸಿಕೆ ಬಿಟ್ಟರೆ ಏನಾಗುತ್ತದೆ ತೋರುವ ಅನಾತ್ಮವೆಲ್ಲವೂ ಅರಿವೇ ಆಗಿಬಿಡುತ್ತದೆ ಅರಿವಿನಲ್ಲೇ ಮುಳುಗಿ ಹೋಗುತ್ತದೆ ಹೀಗೆ ವೃತ್ತಿಗಳೆಲ್ಲ ಅರಿವಿನಲ್ಲೇ ಮುಳುಗಿ ಹೋಗುವುದು ಅರಿವೇ ಆಗಿಬಿಡುವುದೇ ಜ್ಞಾನ ಇಷ್ಟೇ ಹೊರತು ಮತ್ತೆ ಇನ್ನೊಂದು ವೃತ್ತಿ ಎಂಬುದಿಲ್ಲ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರವಾಣಂ ಇಲ್ಲಿ ಹೇಳ್ತಾರೆ ಗೀತಾ ಭಾಷೆಯಲ್ಲಿ ಹೇಳ್ತಾರೆ ಎಲ್ಲ ಕಡೆ ಭಾಷಾಕಾರರು ಇದೇ ಹೇಳ್ತಾರೆ ಏನದು ಭಾಷಾಕಾರರು ಗೀತಾ ಭಾಷೆಯಲ್ಲಿ ಸೂತ್ರ ಭಾಷೆಯಲ್ಲಿ ಗೀತ ಭಾಷೆದಲ್ಲಿ ಎರಡು ಮೂರು ಕಡೆ ಹೇಳ್ತಾರೆ ಅನಾತ್ಮ ನಿವೃತ್ತಿಯ ಹೊರತು ಆತ್ಮವಿಷಯೀಕರಣ ಇಲ್ಲ ನೋಡಿ ಇದನ್ನು ಇವರು ಅನಾತ್ಮ ನಿವೃತ್ತಿ ಒಂದು ಹೆಜ್ಜೆನೆ ಇನ್ನೊಂದು ಹೆಜ್ಜೆ ಇದೆ ಆತ್ಮವನ್ನು ಆತ್ಮವನ್ನು ತಿಳಿಯುವುದು ಇನ್ನೊಂದು ಹೆಜ್ಜೆ ಬ್ರಹ್ಮಯಾಗಿ ತಿಳಿ ತಿಳಿಯುವುದು ಇನ್ನೊಂದು ಹೆಜ್ಜೆ ಈಗ ಈಗ ಹೇಳಿಬಿಟ್ಟರು ಎರಡು ಹೆಜ್ಜೆಗಳು ಮಾಡಿಕೊಂಡು ಭಾಷಾಕಾರ ಮಾತನ್ನು ಒಂದು ಹೆಜ್ಜೆಗೆ ಮಾತ್ರ ಸೇರಿಸಿ ಸೀಮಿತ ಮಾಡಿಬಿಟ್ಟರು ಈಗ ಇದು ಭಾಷ್ಯಕಾರರ ಪ್ರಕ್ರಿಯೆಗೆ ವಿರುದ್ಧವಾಗಿದೆ ಒಂದು ಅನಾತ್ಮ ನಿವೃತ್ತೇ ಜ್ಞಾನ ಅನಾತ್ಮ ನಿವೃತ್ತಿ ಹೀಗೆ ಹೇಳ್ಕೊಳ್ಳುವುದು ತಪ್ಪು ಅನಾತ್ಮ ನಿವೃತ್ತಿ ಎಂದು ಒಂದು ಹೆಜ್ಜೆ ಅದಾದ ನಂತರ ಬ್ರಹ್ಮಾಕಾರ ವೃತ್ತಿ ಇನ್ನೊಂದು ಹೆಜ್ಜೆ ಮೊದಲು ಬ್ರಹ್ಮಕ್ಕೆ ಆಕಾರವಿಲ್ಲ ಆ ಆಕಾರ ವೃತ್ತಿ ಉಂಟಾಗಲ್ಲ ಮತ್ತು ಏನು ಅಂದರೆ ಅನಾತ್ಮ ನಿವೃತ್ತಿ ಅಂದರೇನು ಆತ್ಮಕ್ಕಿಂತ ಆತ್ಮ ಅಂದರೆ ಅರಿವು ಅರಿವಿನಲ್ಲೇ ಇದ್ದುಕೊಂಡು ಅರಿವಿಗಿಂತ ಬೇರೆ ಅನಿಸುತ್ತಿರುವ ಅನಿಸಿಕೆ ಬಿಟ್ಟರೆ ಅರಿವೇ ಆಗ್ತದಲ್ಲ ಸಿ ನೀರು ನೋಡುತ್ತಾ ನೀರಿಗಿಂತ ಬೇರೆ ಎಂದು ಅಲೆ ಅನಿಸುತ್ತಾ ಇದೆ ಅಲೆ ನೀರಿಗಿಂತ ಬೇರೆ ಅಲ್ಲ ಬೇರೆ ಎಂಬುದಲ್ಲ ಎಂದು ಬಿಡಿಸಿದ್ದರೆ ನೀರೇ ಆಗುತ್ತದೆ ಮತ್ತೆ ನೀರು ಎಂದು ಹೇಳಬೇಕಾ ನೀರು ಎಂದು ಮತ್ತೆ ನೋಡಬೇಕಾ ಅಲೆ ಬಿಡಿಸಿದ್ದೇವೆ ಈಗ ನೀರು ಹೇಳಿ ಎಂದು ಯಾರಾದರೂ ಹೇಳ್ತಾರಾ ಒಂದು ಕಡೆ ಐತರೆಯ ಭಾಷೆಯಲ್ಲಿ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾಷಾಕಾರರು ಏನು ಹೇಳಿದ್ದಾರೋ ಗೊತ್ತಾ ಭಾಷಾಕಾರರು ಅನಾತ್ಮವನ್ನು ನಿವೃತ್ತಿ ಮಾಡ್ತಾನೆ ಅನಾತ್ಮ ಇಲ್ಲ ದೇಹವಿಲ್ಲ ಇಂದ್ರಿಯವಿಲ್ಲ ಅಹಂಪ್ರತ್ಯ ಇಲ್ಲ ಇದೆಲ್ಲವೂ ಅನಾತ್ಮವೆ ಎಂಬುದೇ ಇಲ್ಲ ಎಂದು ಹೇಳಿ ಸುಮ್ಮನೆ ಕೂತಿರ್ತಾನೆ ಗುರುಗಳು ಏನು ಹೇಳಲ್ಲ ಇಷ್ಟೇ ಶಿಷ್ಯ ಹೇಳ್ತಾನೆ ಗುರುಗಳೇ ನೀವೇನು ಹೇಳ್ತಾ ಇಲ್ಲ ಅಂದರೆ ಇವರು ಹೇಳ್ತಾನೆ ಅನಾತ್ಮ ನಿವೃತ್ತಿಯಿಂದಲೇ ನಿಮಗೆ ಬ್ರಹ್ಮ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ಏನು ಹೇಳಿದ್ದರೆ ಗೊತ್ತಾಗ್ತದಪ್ಪ ಅನಾತ್ಮ ಬಿಡಿ ಇಲ್ಲ ಅನಾತ್ಮ ಇಲ್ಲ ಅಂದರೆ ಅರ್ಥವೇನು ಆತ್ಮಗಿಂತ ಬಿಡಿಯಾಗಿಲ್ಲ ಎಂದು ಹೇಳ್ತಾಯಿದ್ರು ಆತ್ಮ ಸ್ವಪ್ರಕಾಶ ಹೀಗೆ ಅನಾತ್ಮ ನಿಷೇಧವೇ ಆತ್ಮಜ್ಞಾನವೇ ಹೊರತು ಅನಾತ್ಮವು ಆತ್ಮದಲ್ಲಿ ಅಧ್ಯಸ್ಥ ಎಂದು ತಿಳ್ಕೊಳ್ಳುವುದಂದರೆ ಆತ್ಮಗಿಂತ ಬೇರೆ ಅಲ್ಲ ಎಂದು ತಿಳ್ಕೊಳ್ಳುವುದೇ ಬೇರೆತನ ಬಿಡಿಸಿಬಿಟ್ಟರೆ ಆತ್ಮನೇ ಆಗಿಬಿಡ್ತದೆ ಹೀಗೆ ನಿಷೇಧದಿಂದ ಆತ್ಮಸ್ವರೂಪವೇ ಕೊನೆಗಾಣುತ್ತದೆ ಅದೇ ಜ್ಞಾನವೇ ಹೊರತು ಮತ್ತೆ ಆತ್ಮವನ್ನು ವಿಷಯೀಕರಿಸುವುದೆಂಬುದಿಲ್ಲ ಎಂದು ಭಾಷಾಕಾರರು ಅಸಕೃದು ಹೇಳಿದ್ದಾರೆ ಅಸಕೃತ್ತಂದರೆ ಮತ್ತೆ ಮತ್ತೆ ಹೇಳಿದ್ದಾರೆ ಗೀತಾ ಭಾಷೆಯಲ್ಲಿ ಎರಡು ಮೂರು ಕಡೆ ನಾಲ್ಕು ಕಡೆ ಮತ್ತು ಸೂತ್ರಭಾಷೆಯಲ್ಲಿ ಎಷ್ಟೋ ಕಡೆ ಬೃಹದಾರಣ್ಯಕದಲ್ಲಿ ಎಲ್ಲ ಉಪನಿಷತ್ತು ಭಾಷೆಗಳಲ್ಲಿ ಹೇಳುತ್ತಾನೆ ಬಂದಿದ್ದಾರೆ ಆದರೆ ಅವರು ಇದು ಬೇರೆ ಮಾಡಿದ್ದಾರೆ ಅಲ್ಲವೇ ಆದ್ದರಿಂದ ಅಧ್ಯಾರೋಪಿತ ಅತದ್ಧರ್ಮ ನಿವರ್ತಕತ್ವೇನ ತತ್ರ ಪ್ರಮಾಣ ಅದರಿಂದ ಅನಾತ್ಮವನ್ನು ನಿಷೇಧ ಮಾಡುವುದೇ ಹೊರತು ಆತ್ಮವನ್ನು ವಿಷಯೀಕರಿಸುವುದಿಲ್ಲ ಇದರಿಂದ ಏನಾಗ್ತದೆ ಅನಾತ್ಮವನ್ನು ನಿಷೇಧ ಮಾಡಿ ತಾನೂ ಬಿದ್ದು ಹೋಗುತ್ತದೆ ಶ್ರುತಿ ಪ್ರಮಾಣ ತಾನು ಹೋಗಿಬಿಡ್ತದೆ ಏಕೆಂದರೆ ಅನಾತ್ಮದಲ್ಲಿ ತಾನೂ ಅದರಲ್ಲಿ ಅಂತರ್ಗತವೇ ಅದರಿಂದ ತಾನು ಹೋಗುತ್ತದೆ ಅದರಿಂದ ಶ್ರುತಿಯನ್ನು ಪ್ರಮಾಣ ಎಂಬುದು ಔಪಚಾರಿಕವಾಗಿ ಗೌಣವಾಗಿ ಹೇಳುತ್ತಾ ಇದ್ದೇವೆ ಹೊರತು ನಿಜವಾಗಿ ಪ್ರಮಾಣವಲ್ಲ ಏಕೆ ಪ್ರಮಾಣ ಅಂದರೆ ವಿಷಯೀಕರಿಸುವುದು ಪ್ರಮಾಣ ವೃತ್ತಿ ಆತ್ಮವನ್ನು ವಿಷಯೀಕರಿಸುವುದಿಲ್ಲ ಆಯಿತು ವಸ್ತುತಸ್ತು ಅವಿಷಯತ್ವಾತ್ ಅಪ್ರಮೇಯಮೇವತು ಏಕೆಂದರೆ ಆತ್ಮ ನಿಜವಾಗಿ ಅಪ್ರಮೇಯವೇ ನೋಡಿ ಆತ್ಮ ನಿಜವಾಗಿ ಅಪ್ರಮೇಯ ವಸ್ತುತಸ್ತು ಅವಿಷಯತ್ವಾತ್ ಅಪ್ರಮೇಯಮೇವ ತತ್ ಏತದಪ್ರಮಯಂ ಧ್ರುವಂ ಎಂದು ಬೃಹದರ್ಣ್ಯ ಹೇಳ್ತದೆ ಇತಿ ಶ್ರು ಅನಾಶಿನೋ ಪ್ರಮೇಯಸ ಗೀತ ಹೇಳ್ತಾ ಇದೆ ಅನಾಶಿನೋ ಅಪ್ರಮೇಯಸ ಆತ್ಮ ಅಪ್ರಮೇಯ ಹೇಳುತ್ತದೆ ಇತಿ ಸ್ಮೃತೇಶ್ಚ ಆ ಅಪ್ರಮೇಯ ಶ್ಲೋಕ ಮೇಲೆ ಭಾಷಕಾರರು ಹೇಗೆ ಅನಾತ್ಮ ನಿವೃತ್ತೇ ಆತ್ಮಜ್ಞಾನ ಎಂದು ಅಲ್ಲಿ ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ಅಪ್ರಮೇಯ ಅನಾಶಿನೋ ಪ್ರಮೇಯ ಸ್ಯಾ ತಸ್ಮುಧ್ಯ ಭಾರತ ಅಲ್ಲಿ ಹೇಳ್ತಾರೆ ಮತ್ತೆ ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ಮತ್ತೆ ಹದಿಮೂರನಲ್ಲಿ ಹೇಳ್ತಾರೆ ಮತ್ತೆ ಹದ್ದೆ ಹದಿನೆಂಟು ಅಲ್ಲೆಲ್ಲೆಲ್ಲೆಲ್ಲಿ ಹೇಳ್ತಾನೇ ಇದ್ದಾರೆ ಆಯಿತು ಈಗ ಒಂದು ವಾಕ್ಯ ಹೇಳಿ ನಾವು ಇವತ್ತಿಂದು ಮುಗಿಸೋಣ ನಹಿ ಶಾಸ್ತ್ರಂ ಇದಂ ತಯಾ ವಿಷಯ ಇದು ಸೂತ್ರಭಾಷಾ ನಾಲ್ಕನೇ ಸೂತ್ರ ತತ್ತು ಸಮನ್ವಯಾತು ಸಮನ್ವಯ ಅಧಿಕರಣದಲ್ಲಿ ನಹಿ ಶಾಸ್ತ್ರಂ ಶಾಸ್ತ್ರವು ಆತ್ಮನನ್ನು ಇದಂತಯಾ ವಿಷಯಭೂತಂ ಬ್ರಹ್ಮ ಪ್ರತಿಪಿಪಾದ ಶೈತತಿ ಬ್ರಹ್ಮ ಪ್ರತಿಪಿಪಾದಯಿಷತೀ ಬ್ರಹ್ಮವನ್ನು ಇದು ಎಂದು ವೃತ್ತಿಕ ವಿಷಯವಾಗಿ ತಿಳಿಸಲ್ಲ ಮರ ಹೇಗೆ ತಿಳಿಸುತ್ತದೆ ಕಿಂ ತರ್ಹಿ ಪ್ರತ್ಯಗಾತ್ಮತ್ವೇನ ಅದು ತಾನೇ ತಾನೇ ಅಂದರೆ ಸ್ವಪ್ರಕಾಶ ತಾನೇ ಇದ್ದಾನೆ ಸ್ವಯಂ ಸಿದ್ಧ ಹಾಂ ಅವಿಷಯತೆಯ ವಿಷಯವನ್ನು ಮಾಡದೆ ಪ್ರತಿಪಾದಯತು ಅವಿದ್ಯಾ ಕಲ್ಪಿತ ವೇದ್ಯ ವೇದಿತೃವೇದನಾಭೇದ ಅಪನಯತಿ ತಾನು ಪ್ರಮಾತೃವಲ್ಲ ಪ್ರಮೇಯವಲ್ಲ ಪ್ರಮಾಣವಲ್ಲ ಇದೆಲ್ಲವೂ ತನ್ನಲ್ಲೇ ಕಲ್ಪಿತ ತನಗಿಂತ ಬೇರೆ ಅಲ್ಲ ತಾನೇ ಪ್ರಮಾತೃ ತಾನೇ ಪ್ರಮಾಣ ತಾನೇ ಪ್ರಮೇಯ ಎಲ್ಲ ತಾನೇ ಅಥವಾ ಯಾವುದೂ ಅಲ್ಲ ಸಿ ಎಲ್ಲ ತಾನೇ ಅಥವಾ ಯಾವುದೂ ಅಲ್ಲ ತನ್ನನ್ನೇ ಮೂರಾಗಿ ಕಲ್ಪಿಸ್ತಾ ಇದ್ದೀವಿ ಮೂರು ಕಲ್ಪನೆಗಳು ತಾನೇ ಅಂದರೆ ತನ್ನಲ್ಲಿ ಪ್ರಮಾತೃ ಪ್ರಮೇಯವೆಂಬ ವಿಂಗಡವೆಲ್ಲ ಎಂದು ಈ ಮೂರನ್ನು ನಿಷೇಧಿಸುವುದರಿಂದ ಸ್ವರೂಪದಲ್ಲಿ ನಿಲ್ಲಿಸಿಬಿಡುತ್ತದೆ ಎಂದು ಭಾಷವಾಕ್ಯ ಹೇಳಿದ್ದಾರೆ ಇತಿ ಆಯಿತು ಇವತ್ತಿಷ್ಟೇ ಸಾಕು ನಾನು ಮೊದಲೇ ಹೇಳಿದ್ದೀನಿ ಅರ್ಧ ಗಂಟೆನೇ ಹೇಳ್ತೀನಿ ಈ ಈ ವೇದಾಂತ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಬ್ರಹ್ಮ ಎಂಬ ಮಾತುವಿಕೆ ಏನರ್ಥ ಎನ್ನುವುದು ಈ ನಾಲ್ಕಾರು ಪಾಠಗಳಲ್ಲಿ ನಾಲ್ಕಾರ ಆಯಿತು ಒಂಬತ್ತು ಹತ್ತು ಪಾಠಗಳಾಯಿತು ಈ ಹತ್ತು ಪಾಠಗಳಲ್ಲಿ ಹೇಳಿದ್ದೇವೆ ಈಗ ಮುಂದಿನ ವಿಷಯ ಅವಿದ್ಯೆ ಅವಿದ್ಯಾ ಏನು ಇದು ಎರಡನೆಯ ವಿಷಯ ಈ ಟಾಪಿಕ್ ಬೇರೆ ಆಗುತ್ತದೆ ಐ ತಿಂಕ್ ಅದು ನೆಕ್ಸ್ಟ್ ಪಾಠದಲ್ಲಿ ಹೇಳೋಣ